25 ಗ್ಯಾರಂಟಿಗಳನ್ನು ಜನರ ಮುಂದೆ ಇಟ್ಟಿದ್ದು ಪ್ರಮುಖವಾಗಿ. ಒಂದು ಗ್ಯಾರಂಟಿ ಗೃಹ ಜ್ಯೋತಿ ಅಂತಕ್ಕಂಥ ಕಾರ್ಯಕ್ರಮ, ಎರಡನೇ ಗ್ಯಾರಂಟಿ ಶಕ್ತಿ ಯೋಜನೆ ಅಂತಕ್ಕಂಥ ಕಾರ್ಯಕ್ರಮ, ಮೂರನೇ ಗ್ಯಾರಂಟಿ ಅನ್ನಭಾಗ್ಯ ಅಂತಕ್ಕಂಥ ಕಾರ್ಯಕ್ರಮ, ನಾಲ್ಕನೇ ಗ್ಯಾರಂಟಿ ಗೃಹ ಲಕ್ಷ್ಮಿ, ಇವತ್ತು ಅದನ್ನು ಜಾರಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸುಮಾರು 1,26,00,000 ಕುಟುಂಬಗಳಿದ್ದಾವೆ. ಆ 1,26,00,000 ಕುಟುಂಬಗಳಲ್ಲಿ ಆ ಕುಟುಂಬದ ಯಜಮಾನಿಗೆ ಇವತ್ತು 2,000 ರೂಪಾಯಿ ಅವರ ಅಕೌಂಟ್ಗೆ ಜಮಾ ಮಾಡತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ನೋಂದಣಿ ಆಗಿರತಕ್ಕಂಥವರ ಸಂಖ್ಯೆ 1,10,00,000 ಜನ. 1,10,00,000 ಜನ ಇಡೀ ಭಾರತದಲ್ಲಿ ಯಾವ ರಾಜ್ಯನೂ ಕೂಡ ಇವತ್ತು ತೊಂದರೆಯಲ್ಲಿರ್ತಕ್ಕಂಥ ಜನರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ ಹಣವನ್ನ ಬಡವರಿಗೆ, ಸಾಮಾನ್ಯ ಜನರಿಗೆ ಇವತ್ತು ಸರ್ಕಾರದಿಂದ ವರ್ಗಾವಣೆಯನ್ನ ಮಾಡ್ತಾ ಇದ್ದೇವೆ. ಬಹುಶಃ ಯಾವ ರಾಜ್ಯದಲ್ಲೂ ಕೂಡ, ದೇಶದ ಯಾವ ರಾಜ್ಯದಲ್ಲೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅದು ಕಟು ಸತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ನಾವು ಜೂನ್ 11 ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಅವತ್ತಿನಿಂದ ಇವತ್ತರವರೆಗೆ ನಿನ್ನೆವರೆಗೆ 48,50,000,000 ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನ ಸರ್ಕಾರಿ ಬಸ್ಗಳಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೆ. 48,50,000,000 ಜೊತೆಗೆ ಅನ್ನಭಾಗ್ಯ ಕಾರ್ಯಕ್ರಮ ನಾವು ಅದನ್ನ ಜುಲೈ 10 ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಅಕ್ಕಿ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ತಯಾರಾಗಲಿಲ್ಲ. ಇದು ಬಡವರಿಗೆ ಕೊಡ್ತಕ್ಕಂಥ ಅನ್ನಭಾಗ್ಯ ಕಾರ್ಯಕ್ರಮ. ಮೊದಲು ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಆಮೇಲೆ ಈ ಕಾರ್ಯಕ್ರಮ ಯಶಸ್ವಿ ಆಗಬಾರದು ಅಂತೇಳಿ ಕೇಂದ್ರ ಸರ್ಕಾರ ಅಕ್ಕಿಯನ್ನು ನಮಗೆ ಕೊಡಲಿಲ್ಲ. ಅದಕ್ಕೋಸ್ಕರ ಅಕ್ಕಿ ತಗೊಳ್ಳೋವರಿಗೆ, ಅಕ್ಕಿ ಸಿಗೋವರಿಗೆ, ಪ್ರತಿಯೊಬ್ಬ ಬಿಪಿಎಲ್ ಕಾರ್ಡ್ ಹೋಲ್ಡರ್ಗೆ, ಅಂತ್ಯೋದಯ ಕಾರ್ಡ್ ಹೋಲ್ಡರ್ಗೆ 5 ಕೆಜಿ ಅಕ್ಕಿ ಕೊಡೋದ್ರ ಬದಲಾಗಿ 170 ರೂಪಾಯಿಗಳನ್ನ ಅವರ ಅಕೌಂಟ್ಗೆ ಜಮಾ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಒಟ್ಟು 10 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿ, 5 ಕೆಜಿ ನಗದು, ಇಷ್ಟು ಹಣವನ್ನ ಇವತ್ತು ಪ್ರತಿ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ, ಅಂತ್ಯೋದಯ ಕಾರ್ಡ್ ಹೋಲ್ಡರ್ಗಳಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗೇನೆ ಜುಲೈ ತಿಂಗಳಿಂದ ಗೃಹ ಜ್ಯೋತಿ ಇವತ್ತು 200 ಯೂನಿಟ್ವರೆಗೆ ಯಾರ್ಯಾರು ವಿದ್ಯುತ್ ಶಕ್ತಿಯನ್ನು ಬಳಸ್ತಾರೆ ಅವರೆಲ್ಲರಿಗೂ ಕೂಡ ನಾವು ಇವತ್ತು ಪುಕ್ಕಟಿಯಾಗಿ ಜೀರೋ ಬಿಲ್ ಅವ್ರು ಯಾರು ಕೂಡ 1 ಪೈಸೆ ಸರ್ಕಾರಕ್ಕೆ ಕಟ್ಟಬೇಕಾಗಿಲ್ಲ. ಸುಮಾರು 1,56,00,000 ಜನರಿಗೆ ಇವತ್ತಿನವರೆಗೆ ನೋಂದಣಿ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ 0 ಬಿಲ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ.
ಹಾಗೇನೆ ಇವತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಮೂಲಕ ಯಾಕಂತಂದ್ರೆ ನಮಗೆ ಹೇಳ್ತಾ ಇದ್ರು ಈ 5 ಗ್ಯಾರಂಟಿಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಬಿಜೆಪಿಯವರು ಜೆಡಿಎಸ್ನವರು ಹೇಳ್ತಾ ಇದ್ರು. ಅಷ್ಟೇಕೆ, ಸ್ವತಃ ನರೇಂದ್ರ ಮೋದಿಯವರೇ ಹೇಳಿದ್ರು ರಾಜಸ್ಥಾನದಲ್ಲಿ ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇದು ನರೇಂದ್ರ ಮೋದಿಯವರು ಹೇಳದಂತ ಮಾತು. ಇವತ್ತು ನಾವು 4 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ ಕರ್ನಾಟಕದಲ್ಲಿ. 5 ಗ್ಯಾರಂಟಿ ಯುವ ನಿಧಿ. ಈ ಕಾರ್ಯಕ್ರಮ ಡಿಸೆಂಬರ್ ಅಥವಾ ಜನವರಿ ಮುಂದಿನ ವರ್ಷ ಇಂದ ಜಾರಿ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆದರೆ ಕರ್ನಾಟಕ ರಾಜ್ಯ ಇದರಿಂದ ದಿವಾಳಿ ಆಗಲಿಲ್ಲ.